ನಮಗೆ ಒಂದು ತ್ರಿಭುಜದಲ್ಲಿ ಮೂರು ಒಳಕೋನಗಳು ಇರ್ತವೆ ಅಂತ ಹೇಳಿ ಈಗ ಆಲ್ರೆಡಿ ಗೊತ್ತಿದೆ ಅದು ಒಂದು ಲಂಬಕೋನ ತ್ರಿಭುಜ ಆಯಿತು ಅಂತ ಹೇಳಿದ್ರೆ ಈಗ ನೀವು ಇಲ್ಲಿ ಗಮನಿಸಬಹುದು ಈ ಎ ಬಿ ಸಿ ಅನ್ನೋದು ಒಂದು ಲಂಬಕೋನ ತ್ರಿಭುಜ ಆಗಿದೆ ಇಲ್ಲಿ ಬಿ ಕೋನ ತೊಂಬತ್ತು ಡಿಗ್ರಿಗೆ ಸಮ ಆಗಿರುತ್ತೆ ಈ ಉಳಿದೆರಡು ಕೋನಗಳನ್ನು ನೋಡಿದ್ವಿ ಅಂತ ಹೇಳಿದ್ರೆ ಅವುಗಳ ಮೊತ್ತ ಸಹ ತೊಂಬತ್ತು ಡಿಗ್ರಿಗೆ ಸಮ ಆಗಿರುತ್ತೆ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಅಂಥೇಳಿ ನಮಗೆ ಗೊತ್ತಿದೆ ನಾವು ಈ ಒಂದು ವಿಡಿಯೋದಲ್ಲಿ ಏನನ್ನ ಅನ್ವೇಷಿಸ್ತಾ ಇದ್ದೇವೆ ಏನನ್ನ ಕಲಿತಾ ಇದ್ದೇವೆ ಅಂತ ಹೇಳಿದ್ರೆ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಸೈನ್ ಆಫ್ ಆ್ಯಂಗಲ್ ಎ ಮತ್ತು ಕೊಸೈನ್ ಆಫ್ ಆ್ಯಂಗಲ್ ಸಿಗಿರುವಂತಹ ಸಂಬಂಧ ಅಥವಾ ಕೊಸೈನ್ ಆಫ್ ಆಂಗಲ್ ಸಿ ಮತ್ತು ಸೈನ್ ಆಫ್ ಆ್ಯಂಗಲ್ ಹೇಗಿರುವಂತಹ ಸಂಬಂಧವನ್ನು ಅನ್ವೇಷಿಸ್ತಾ ಇದ್ದೇವೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ಈಗ ನೋಡೋಣ ನಾನು ಈ ಎ ಬಿ ಸಿ ತ್ರಿಭುಜದಲ್ಲಿ ಬಿ ಕೋನ ತೊಂಬತ್ತು ಡಿಗ್ರಿ ಅಂತ ಗೊತ್ತಾಯಿತು ಈ ಎ ಕೋನವನ್ನು ಹೆಸರಿಸ್ತಾ ಇದ್ದೇನೆ ಅದನ್ನು ತೀಟ ಹೇಳಿ ಕರಿತಾ ಇದ್ದೇನೆ ಈಗ ಎ ಕೋನ ತೀಟ ಆಯಿತು ಅಂತ ಹೇಳಿದ್ರೆ ಸಿ ಕೋನದ ಅಳತೆ ಏನಾಗಿರುತ್ತೆ ನಮಗೆ ಗೊತ್ತಿದೆ ಸಿ ಕೋನ ಮತ್ತು ಎ ಕೋನ ಇವೆರಡನ್ನ ಸೇರಿಸಿದ್ರೆ ತೊಂಬತ್ತು ಡಿಗ್ರಿ ಆಗುತ್ತೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಈ ಮೂರು ಒಳಕೋನಗಳ ಮೊತ್ತ ಎಂಬತ್ತು ಡಿಗ್ರಿಗೆ ಸಮ ಇರುತ್ತೆ ಅದರಲ್ಲಿ ಬಿ ಕೋನ ತೊಂಬತ್ತು ಡಿಗ್ರಿ ಆಗಿರೋದ್ರಿಂದ ಇನ್ನು ಈ ಉಳಿದೆರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿರುತ್ತೆ ಅಂತಹ ಕೋನಗಳನ್ನು ನಾವು ಪೂರಕ ಕೋನಗಳು ಅಂತ ಹೇಳಿ ಕರಿತೇವೆ ನಿಮಗೆ ಗೊತ್ತಿದೆ ಎ ಇಸ್ ಕಾಂಪ್ಲಿಮೆಂಟ್ ಆಫ್ ಸಿ ಆ್ಯಂಡ್ ಸಿ ಇಸ್ ಕಾಂಪ್ಲಿಮೆಂಟ್ ಆಫ್ ಎ ಅಂದರೆ ಈ ಸಿ ನ ಅಳತೆ ಈಗ ತೊಂಬತ್ತು ಡಿಗ್ರಿ ಯಲ್ಲಿ ತೀಟವನ್ನು ಕಳೆದ್ರೆ ಎಷ್ಟು ಬರುತ್ತೋ ಆ ಒಂದು ಅಳತೆಯನ್ನು ಈ ಸಿ ಕೋನ ಹೊಂದಿರುತ್ತೆ ಹಾಗೆ ಸಿ ಕೋನಕ್ಕೆ ಕಾಂಪ್ಲಿಮೆಂಟ್ ಆಗಿ ಎ ಕೋನ ಇರುತ್ತೆ ಎ ಕೋನಕ್ಕೆ ಕಾಂಪ್ಲಿಮೆಂಟ್ ಆಗಿ ಸಿ ಕೋನ ಇರುತ್ತೆ ಈಗ ನಾನು ಈ ತೀಟಾದ ಸೈನ್ ರೇಷಿಯೋ ಮತ್ತು ನೈಂಟಿ ಡಿಗ್ರಿ ಮೈನಸ್ ತೀಟಾ ಕೋನ ಸಿಯ ಕೊಸೈನ್ ರೇಷಿಯೋ ಆಗಿರುವಂತಹ ಸಂಬಂಧ ನೋಡ್ತೇನೆ ಅದಕ್ಕಾಗಿ ನಾನು ಮೊದಲಿಗೆ ಈ ತೀಟಾದ ಸೈನ್ ರೇಷಿಯೋ ಏನು ಅಂತ ಹೇಳಿ ನೋಡ್ತೇನೆ ಈಗ ನಾವು ಟ್ರಿಗ್ನೋಮೆಟ್ರಿಕ್ ಬೇಸಿಕ್ ರೇಷಿಯೋಸನ್ನು ನೆನಪಲ್ಲಿಟ್ಕೊಳ್ಳೋದಕ್ಕೆ ನಮಗೆ ಗೊತ್ತಿರುವಂತಹ ಪದವನ್ನು ಒಮ್ಮೆ ನೆನಪಿಸ್ಕೊಳ್ಳೋಣ ಅದು ಸೋ ಕುವ ಈಗ ಸೈನ್ ತೀಟ ಏನಾಗುತ್ತೆ ಅಂಥೇಳಿ ಸೈನ್ ತೀಟಾ ನಮಗೆ ಗೊತ್ತಿದೆ ಸೈನ್ ಈಸ್ ಆಪೋಸಿಟ್ ಓವರ್ ಐಪೋಟೆನಿಸ್ ಹಾಗಾದ್ರೆ ತೀಟಾಗೆ ಆಪೋಸಿಟ್ ಇರುವಂತಹ ಸೈಡ್ ಯಾವುದು ಅಂತ ನಾವು ನೋಡಿದ್ರೆ ಅದು ಬಿಸಿ ಆಗಿದೆ ಈ ಸಿ ಬಾಹು ಥೀಟಾದ ಎದಿರು ಬಾಹು ಆಗಿದೆ ಅಪೋಸಿಟ್ ಸೈಡ್ ಆಗಿದೆ ಡಿವೈಡೆಡ್ ಬೈ ಹೈಪೋಟೆನಿಯುಸ್ ತೊಂಬತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಮತ್ತು ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ಯಾವುದು ಅಂತ ಹೇಳಿದ್ರೆ ಅದು ಎ ಸಿ ಇದನ್ನೇ ನಾವು ವಿಕರ್ಣ ಅಂತ ಹೇಳಿ ಕರೆಯೋದು ಈ ಒಂದು ತ್ರಿಭುಜದಲ್ಲಿ ಎ ಸಿ ಐಪೋಟನಿಸ್ ಆಗಿದೆ ಈಗ ಈ ಒಂದು ರೇಷಿಯೋ ಈ ನೈಂಟಿ ಡಿಗ್ರಿ ಮೈನಸ್ ತೀಟಾಗಿ ಸಂಬಂಧಿಸಿದಂತೆ ಏನಾಗಿದೆ ಅಂತ ಹೇಳಿ ನೋಡಿದ್ರೆ ಈಗ ಈ ಬಿ ಸಿ ಅನ್ನುವಂಥದ್ದು ಈ ಸಿ ಕೋನಕ್ಕೆ ಅಡ್ಜಸೆಂಟ್ ಸೈಡ್ ಆಯಿತು ಪಾರ್ಶ್ವ ಬಾಹು ಆಯಿತು ಹಾಗೆ ಎ ಸಿ ಅನ್ನುವಂಥದ್ದು ಐಪೋಟನೀಸ್ ಆಯಿತು ಹಾಗಾದ್ರೆ ಬಿಸಿ ಬಾಗಿಸು ಎ ಸಿ ಈ ಸಿ ಕೋನಕ್ಕೆ ಸಂಬಂಧಿಸಿದಂತೆ ನೈಂಟಿ ಡಿಗ್ರಿ ಮೈನಸ್ ತೀಟಾಗೆ ಸಂಬಂಧಿಸಿದಂತೆ ಯಾವ ತ್ರಿಕೋನ ಮಿತಿ ಅನುಪಾತವನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಡ್ಜಸೆಂಟ್ ಓವರ್ ಐಪೋಟನಿಸ್ ಅಡ್ಜಸೆಂಟ್ ಓವರ್ ಐಪೋಟನಿಸ್ ಅಂದ್ರೆ ಅದು ಕೊಸೈನ್ ರೇಷಿಯೋ ಆಯ್ತು ಹಾಗಾದ್ರೆ ಈ ಬಿಸಿ ಬಾಗಿಸು ಎ ಸಿ ಅನ್ನುವಂಥದ್ದು ಕೊಸೈನ್ ನೈಂಟಿ ಮೈನಸ್ ತೀಟಾಗೆ ಸಮ ಆಯಿತು ಕಾಸ್ ನೈಂಟಿ ಡಿಗ್ರಿ ಮೈನಸ್ ತೀಟಾಗೆ ಸಮ ಆಯಿತು ನಾವೊಂದು ಉದಾಹರಣೆಯಲ್ಲಿ ಹೇಳೋದಾದರೆ ಈಗ ಈ ತೀಟಾನ ಬೆಲೆ ಮೂವತ್ತು ಡಿಗ್ರಿ ಇತ್ತು ಅಂತ ಅಂದ್ಕೊಂಡ್ರೆ ನೀವು ಈ ಸೈನ್ ತರ್ಟಿ ಡಿಗ್ರಿ ಅನ್ನುವಂಥದ್ದು ಕೊಸೈನ್ನ ನೈಂಟಿ ಮೈನಸ್ ತೀಟಾ ಸಾರಿ ನೈಂಟಿ ಮೈನಸ್ ತರ್ಟಿ ಅಂದರೆ ಕಾಸ್ ಸಿಕ್ಸ್ಟಿ ಡಿಗ್ರಿಗೆ ಸಮ ಇರುತ್ತೆ ನೀವು ಸಿಕ್ಸ್ಟಿ ಪ್ಲಸ್ ತರ್ಟಿನ ಆ್ಯಡ್ ಮಾಡಿದ್ರೆ ಅಂದರೆ ನೈಂಟಿನೇ ಬರುತ್ತೆ ಎರಡು ಕಾಂಪ್ಲಿಮೆಂಟ್ ಆ್ಯಂಗಲ್ ಸಿಕ್ಸ್ಟಿಗೆ ಕಾಂಪ್ಲಿಮೆಂಟ್ ಆ್ಯಂಗಲ್ ತರ್ಟಿ ಡಿಗ್ರಿ ತರ್ಟಿ ಡಿಗ್ರಿಗೆ ಕಾಂಪ್ಲಿಮೆಂಟ್ ಆ್ಯಂಗಲ್ ಸಿಕ್ಸ್ಟಿ ಡಿಗ್ರಿ ಅದೇ ರೀತಿ ಏನಾದರೂ ತೀಟಾನ ಬೆಲೆ ಎಪ್ಪತ್ತು ಡಿಗ್ರಿ ಇತ್ತು ಅಂತ ಹೇಳಿದ್ರೆ ಸೈನ್ ಎಪ್ಪತ್ತು ಡಿಗ್ರಿ ಈಕ್ವಲ್ಸ್ ಕಾಸ್ ಇಪ್ಪತ್ತು ಡಿಗ್ರಿಗೆ ಸಮ ಆಗುತ್ತೆ ಕಾರಣ ನೈಂಟಿ ಮೈನಸ್ ಸೆವೆಂಟಿ ಅಂದರೆ ಅದು ಟ್ವೆಂಟಿ ಆಗಿರುತ್ತೆ ನೈಂಟಿ ಡಿಗ್ರಿ ಮೈನಸ್ ಥೀಟಾದ ಸೈನ್ ರೇಷಿಯೋನ ನೋಡೋಣ ಸೈನ್ ಆಫ್ ಆಂಗಲ್ ಸಿ ನೋಡ್ತಾ ಇದೀವಿ ಆಂಗಲ್ ಸಿ ನ ಬೆಲೆ ನೈಂಟಿ ಡಿಗ್ರಿ ಮೈನಸ್ ತೀಟಾ ಆಗಿದೆ ಹಾಗಾದ್ರೆ ಈ ನೈಂಟಿ ಡಿಗ್ರಿ ಮೈನಸ್ ಥೀಟಾಗೆ ಅಪೋಸಿಟ್ ಸೈಡ್ ಯಾವುದು ಬಿಕಾಸ್ ಸೈನ್ ಈಸ್ ಅಪೋಸಿಟ್ ಓವರ್ ಹೈಪೋಟನ್ ಇಸ್ ಅಪೋಸಿಟ್ ಸೈಡ್ ಯಾವುದು ಅಂತ ಗಮನಿಸಿದ್ರೆ ಎದುರಾಗಿರುವಂತಹ ಬಾಹು ಯಾವುದು ಅಂತ ಹೇಳಿ ಗಮನಿಸಿದ್ರೆ ಅದು ಎ ಬಿ ಬಾಹು ಆಗಿದೆ ಹಾಗಾದ್ರೆ ಆಪೋಸಿಟ್ ಅಂತ ಹೇಳಿದ್ರೆ ಸೈನ್ ನೈಂಟಿ ಮೈನಸ್ ತೀಟಾಗೆ ಎ ಬಿ ಆಯಿತು ಇನ್ನು ಐಪೋಟನೀಸ್ ಏನು ಅಂಥೇಳಿ ನಮ್ಗೆ ಆಲ್ರೆಡಿ ಗೊತ್ತಿದೆ ಅದು ಎ ಆಗಿದೆ ಈಗ ಈ ಒಂದು ಅನುಪಾತ ಎ ಬಿ ಬೈ ಎ ಸಿ ಅನ್ನುವಂಥದ್ದು ಈ ತೀಟಾಗೆ ಸಂಬಂಧಿಸಿದಂತೆ ಯಾವ ತ್ರಿಕೋನಮಿತಿ ಅನುಪಾತ ಆಗುತ್ತೆ ಅಂತ ನೀವು ನೋಡಿದ್ರೆ ಈಗ ತೀಟಾಗೆ ಸಂಬಂಧಿಸಿದಂತೆ ಎ ಬಿ ಅನ್ನುವಂಥದ್ದು ನೀವು ನೋಡ್ತಾ ಇರ್ಬೋದು ಅದರ ಪಕ್ಕದಲ್ಲಿದೆ ಬಾಹು ಆಗುತ್ತೆ ಅಡ್ಜಸೆಂಟ್ ಸೈಡ್ ಆಗುತ್ತೆ ಎ ಸಿ ವಿಕರಣ ಆಯಿತು ಹಾಗಾದರೆ ತೀಟಾಗೆ ಸಂಬಂಧಿಸಿದಂತೆ ಎ ಬಿ ಬಾಗಿಸು ಎ ಸಿ ಅನ್ನುವಂಥದ್ದು ಅಡ್ಜಸಂಟ್ ಓವರ್ ಐಪೋ ಟೆನ್ನಿಸ್ ಆಯಿತು ಹಾಗಾದ್ರೆ ಅಡ್ಜೆಸೆಂಟ್ ಓವರ್ ಐಪೋ ಟೆನ್ನಿಸ್ ಅನ್ನುವುದು ಏನು ಅಂಥೇಳಿ ನಮಗೆ ಈಗ ಆಲ್ರೆಡಿ ಗೊತ್ತಿದೆ ಅದು ಕೊಸೈನ್ ರೇಷ್ಯೋ ಆಗುತ್ತೆ ಕಾಸ್ ತೀಟ ಆಗುತ್ತೆ ಹಾಗಾದ್ರೆ ಸೈನ್ ನೈಂಟಿ ಮೈನಸ್ ತೀಟ ಅನ್ನುವುದು ಕಾಸ್ ತೀಟಾಗೆ ಸಮ ಆಗಿದೆ ಸೈನ್ ತೀಟ ಅದರ ಕಾಂಪ್ಲಿಮೆಂಟರಿ ಆ್ಯಂಗಲ್ ಕಾಸ್ ನೈಂಟಿ ಮೈನಸ್ ತೀಟಕ್ಕೆ ಸಮ ಇರುತ್ತೆ ಹಾಗೆ ಸೈನ್ ನೈಂಟಿ ಮೈನಸ್ ತೀಟ ಕಾಸ್ ತೀಟಾಗೆ ಸಮ ಆಗಿರುತ್ತೆ ಈಗ ನೀವು ಈ ಎರಡು ಕೋನಗಳಿಗೆ ಸಂಬಂಧಿಸಿದಂತೆ ಸೈನ್ ಮತ್ತು ಕೊಸೈನ್ ಸಂಬಂಧ ಏನು ಅಂತ ಹೇಳಿ ತಿಳಿದ್ರಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನವನ್ನು ಹೊರತುಪಡಿಸಿ ಒಂದು ಕೋನದ ಸೈನ್ ರೇಷಿಯೋ ಮತ್ತೊಂದು ಕೋನದ ಕೊಸೈನ್ ರೇಷಿಯೋಗೆ ಸಮ ಇರುತ್ತೆ ಹಾಗೆ ಈ ಕೋನದ ಸೈನ್ ರೇಷಿಯೋ ಈ ಕೋನದ ಕೊಸೈನ್ ರೇಷಿಯೋಗೆ ಸಮ ಇರುತ್ತೆ ಅಂತ ಹೇಳಿ ನೋಡಿದ್ವಿ